ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ರೆಪೋ ದರ ಅಂದ್ರೇನು, ರಿವರ್ಸ್ ರೆಪೋ ದರ ಅಂದ್ರೇನು, ಮತ್ತೆ ನಮ್ಮ ಮಾರುಕಟ್ಟೆಯಲ್ಲಿ ಯಾಕೆ ಹಣದುಬ್ಬರ ಆಗುತ್ತೆ, ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಹಣವು ಕೆಲವೊಂದ್ಸಲ ಜಾಸ್ತಿ ಆಗುತ್ತೆ, ಕೆಲವೊಂದ್ಸಲ ಕಡಿಮೆ ಆಗುತ್ತೆ, ಯಾಕೆ ಈ ಥರ ಆಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮೊದಲಿಗೆ ರೆಪೋ ರೇಟ್ ಅನ್ನು ನೋಡೋಣ. ರೆಪೋ ರೇಟ್ ಏನಂದ್ರೆ, ಸಿಂಪಲ್ ಆಗಿ ನೋಡೋದಾದ್ರೆ, ಆರ್ ಬಿ ಐ ಯು ತನ್ನ ಬ್ಯಾಂಕ್ಗಳಿಗೆ ಸಾಲವನ್ನ ಕೊಡುತ್ತೆ, ಅಲ್ಪಾವಧಿಯ ಸಾಲವನ್ನ ಕೊಡುತ್ತೆ, ಇದಕ್ಕೆ ಒಂದು ಬಡ್ಡಿ ದರವನ್ನ ವಿಧಿಸಿಕೊಡುತ್ತೆ. ಆ ಬಡ್ಡಿ ದರಕ್ಕೆ ರೆಪೋ ರೇಟ್ ಅಂತ ಕರೀತಾರೆ. ತುಂಬಾ ಸಿಂಪಲ್ ಆಗಿ ನೋಡೋದಾದ್ರೆ, ಆರ್ ಬಿ ಐ ತನ್ನ ಬ್ಯಾಂಕ್ಗಳಿಗೆ ಏನು ಒಂದು ಸಾಲವನ್ನ ಕೊಡುತ್ತೆ, ಆ ಸಾಲದ ಮೇಲೆ ಇರುವಂತ ಬಡ್ಡಿ ದರಕ್ಕೆ ರೆಪೋ ರೇಟ್ ಅಂತ ಕರೀತಾರೆ. ಈಗ ಸಾಲವನ್ನು ಕೊಡುವಾಗ ಆರ್ ಬಿ ಐ ಹಾಗೆಯೇ ಸಾಲವನ್ನ ಕೊಟ್ಬಿಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವೇ ಯಾರಿಗೋ ಒಂದು ಸಾಲವನ್ನ ಕೊಡ್ತಾ ಇದ್ರಂದ್ರೆ, ಅವ್ರ ಹತ್ರ ಏನೋ ಒಂದು ಬಾಂಡ್ ಅನ್ನು ತೆಗೆದುಕೊಳ್ತೀರಾ ಅಥವಾ ಸೆಕ್ಯೂರಿಟೀಸ್ ಅನ್ನು ತಗೊಳ್ತೀರಾ, ಹಾಗೆಯೇ ಈ ಆರ್ ಬಿ ಐ ಕೂಡ ತನ್ನಲ್ಲಿರುವ ದುಡ್ಡನ್ನು ಈ ಬ್ಯಾಂಕ್ಗಳಿಗೆ ಕೊಡಬೇಕಾದ್ರೆ ಒಂದು ಸೆಕ್ಯೂರಿಟೀಸ್ ಅನ್ನು ತಗೊಳ್ಳುತ್ತೆ. ಸೆಕ್ಯೂರಿಟೀಸ್ ಅಂದರೆ ಈ ಬಾಂಡ್ಸ್ ಆಗಿರ್ಬೋದು, ಟ್ರೆಜರಿ ಬಿಲ್ಸ್ ಆಗಿರ್ಬೋದು, ಈ ಥರ ಒಂದಿಷ್ಟು ಸೆಕ್ಯೂರಿಟಿಗಳನ್ನು ತಗೊಂಡು ಅದರ ಬದಲಾಗಿ ಒಂದಿಷ್ಟು ಹಣವನ್ನು ಅಲ್ಪಾವಧಿಗೆ ಈ ಬ್ಯಾಂಕ್ಗಳಿಗೆ ಕೊಡುತ್ತೆ. ಹಾಗೆಯೇ ಇಲ್ಲಿ ಒಂದು ಅಗ್ರಿಮೆಂಟ್ ಇರುತ್ತೆ. ಏನಂದರೆ, ಈ ಏನು ಬ್ಯಾಂಕ್ಗಳೆಲ್ಲ ತಗೊಂಡಿರುತ್ತೆ ದುಡ್ಡು, ಇವು ರೀಪೇ ಮಾಡುವಾಗ, ಅಂದರೆ ವಾಪಸ್ ದುಡ್ಡನ್ನು ಪೇ ಮಾಡುವಾಗ, ತಮ್ಮ ಸಾಲವನ್ನು ತೀರಿಸುವಾಗ ಮತ್ತೆ ಸೆಕ್ಯೂರಿಟಿಗಳನ್ನು ಆರ್ ಬಿ ಐನಿಂದ ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಕರಾರ್ ಇರುತ್ತೆ, ಅಗ್ರಿಮೆಂಟ್ ಇರುತ್ತೆ. ಈ ಅಗ್ರಿಮೆಂಟ್ನ ಪ್ರಕಾರ ಆರ್ ಬಿ ಐಯು ತನ್ನಲ್ಲಿರುವ ಹಣವನ್ನು ಈ ಬ್ಯಾಂಕ್ಗಳಲ್ಲಿ ಇರತಕ್ಕಂತಹ ಈ ಸೆಕ್ಯೂರಿಟೀಸಿಂದ ಒಂದು ಎಕ್ಸ್ಚೇಂಜನ್ನು ಮಾಡಿಕೊಳ್ಳುತ್ತೆ ಅಲ್ಪಾವಧಿಗೆ. ಇದಕ್ಕೆ ಒಂದು ಬಡ್ಡಿ ದರವನ್ನು ವಿಧಿಸಿರುತ್ತಾರೆ. ಇದನ್ನೇ ರೆಪೋ ರೇಟ್ ಅಂತ ಕರೀತಾರೆ. ಸೊ ಹೀಗಾಗಿ ಒಂದು ರೆಪೋ ರೇಟ್ ಜಾಸ್ತಿ ಆದರೆ, ರೆಪೋ ರೇಟ್ ಅಂದರೆ ಈ ಆರ್ ಬಿ ಐಯು ತನ್ನಲ್ಲಿರುವ ಹಣವನ್ನು ಬ್ಯಾಂಕ್ಗಳಿಗೆ ಏನು ಕೊಡುತ್ತೆ ಆ ಬಡ್ಡಿ ದರವು, ಅಕಸ್ಮಾತ್ ಆ ಬಡ್ಡಿ ದರ ಜಾಸ್ತಿ ಇದ್ದರೆ ಈ ಬ್ಯಾಂಕ್ಗಳಿಗೆ ಅದು ಹೊರೆಯಾಗಲಿದೆ ಬಡ್ಡಿ ದರ. ಸೊ ಅದು ಬ್ಯಾಂಕ್ಗಳು ತುಂಬ ಚಾಲಾಕಿ ಇವೆ, ಜಾಣ ಇವೆ. ಅವು ಏನು ಮಾಡ್ತಾವಂದರೆ, ತನ್ನ ಮೇಲೆ ಬಿದ್ದಿರುವಂತಹ ಹೆಚ್ಚುವರಿ ಬಡ್ಡಿ ದರವನ್ನು ಗ್ರಾಹಕರಿಗೆ ವರ್ಗಾಯಿಸುತ್ತವೆ. ಸೊ ಹೀಗಾಗಿ ಆರ್ ಬಿ ಐ ರೆಪೋ ರೇಟನ್ನು ಜಾಸ್ತಿ ಮಾಡಿದಾಗ ಮಾರುಕಟ್ಟೆಯಲ್ಲಿ, ಅಂದರೆ ನೀವು ಬ್ಯಾಂಕಿಗೆ, ಗ್ರಾಹಕರು ನೀವು ಬ್ಯಾಂಕಿಗೆ ಹೋಗಿ ಏನಾದರೂ ಒಂದು ಸಾಲವನ್ನು ಪಡೆಯಬೇಕಾದ್ರೆ ನಿಮಗೆ ಬಡ್ಡಿ ದರಗಳು ಜಾಸ್ತಿ ಆಗಲಿವೆ. ಸೊ ಹೀಗಾಗಿ ಆರ್ ಬಿ ಐ ಬಡ್ಡಿ ದರ ಜಾಸ್ತಿ ಆದರೆ ನಿಮಗೆ ಎಲ್ಲ ಸಾಲಗಳು ತುಟ್ಟಿಯಾಗಲಿವೆ. ಈ ರೆಪೋ ರೇಟ್ನ ಒಂದು ಲಾಂಗ್ ಫಾರ್ಮನ್ನು ನೋಡೋದಾದರೆ ರೀಪರ್ಚೇಸ್ ರೇಟ್ ಅಂತ ಕರೀತಾರೆ. ನಾನು ಆವಾಗಲೇ ಹೇಳಿದೆ, ರೀಪರ್ಚೇಸ್ ರೇಟ್ ಅಂದರೆ ಈಗ ಆರ್ ಬಿ ಐಯು ತನ್ನಲ್ಲಿರುವ ಬ್ಯಾಂಕ್ಗಳಿಗೆ ಏನು ಒಂದು ದುಡ್ಡನ್ನು ಕೊಡುತ್ತೆ, ಆ ಬ್ಯಾಂಕ್ಗಳೇನು ತಮ್ಮಲ್ಲಿರುವಂತಹ ಈ ಸೆಕ್ಯೂರಿಟೀಸನ್ನು ಈ ಆರ್ ಬಿ ಐಗೆ ಕೊಡುತ್ತೆ, ಈ ಸೆಕ್ಯೂರಿಟೀಸ್ಗಳನ್ನು ವಾಪಸ್ ತಗೊಳ್ಳುವಂತೆ ಒಂದು ಅಗ್ರಿಮೆಂಟ್ ಇರುತ್ತೆ. ಅಂದರೆ ವಾಪಸ್ ನೀವು ರೀಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಕರಾರಿರುತ್ತೆ, ಇವುಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು ಒಂದು ಕರಾರಿರುತ್ತೆ. ಒಂದು ಒಂದು ನಿರ್ದಿಷ್ಟ ಡೇಟನ್ನು ಹೇಳಿರ್ತಾರೆ, ಈ ಡೇಟ್ಗೆ ನೀವು ಈ ಎಕ್ಸ್ಚೇಂಜನ್ನು ಮಾಡಿಕೊಳ್ಬೇಕು, ರೀಪರ್ಚೇಸನ್ನು ಮಾಡಬೇಕು, ಅಂದರೆ ಮರು ಖರೀದಿ ಮಾಡಬೇಕು. ಇದನ್ನೇ ರೀಪರ್ಚೇಸ್ ರೇಟ್ ಅಂತ ಕರೀತಾರೆ ಅಥವಾ ರೆಪೋ ರೇಟ್ ಅಂತ ಕರೀತಾರೆ. ಈಗ ರಿವರ್ಸ್ ರೆಪೋ ರೇಟನ್ನು ನೋಡೋಣ. ನೋಡಿ, ಹೆಸರೇ ಹೇಳ್ತಾ ಇದೆ, ರಿವರ್ಸ್. ಈ ರೆಪೋ ರೇಟ್ನ ರಿವರ್ಸ್ ಉಲ್ಟಾ ಇರೋದೇ ರಿವರ್ಸ್ ರೆಪೋ ರೇಟು. ರಿವರ್ಸ್ ರೆಪೋ ರೇಟ್ ಏನಂದರೆ, ಈ ಬ್ಯಾಂಕ್ಗಳು ತಮ್ಮಲ್ಲಿರುವಂಥ ಹೆಚ್ಚಿನ ಹಣವನ್ನು ಆರ್ ಬಿ ಐಗೆ ಕೊಡುತ್ತವೆ. ನಂತರ ಆರ್ ಬಿ ಐನಲ್ಲಿ ಇರತಕ್ಕಂತಹ ಈ ಸೆಕ್ಯೂರಿಟೀಸ್ ಏನಿರುತ್ತೆ, ಗೌರ್ಮೆಂಟ್ ಬಾಂಡ್ಸ್ ಏನಿರುತ್ತೆ, ಟ್ರೆಜರಿ ಬಿಲ್ಸ್ ಏನಿರುತ್ತೆ, ಇವುಗಳನ್ನು ಈ ಬ್ಯಾಂಕ್ಗಳು ತಗೊಳ್ಳುತ್ತವೆ. ಹೀಗಾಗಿ ಈ ಬ್ಯಾಂಕ್ಗಳಲ್ಲಿ ಇರತಕ್ಕಂತಹ ಹೆಚ್ಚಿನ ಹಣವು ಈ ಆರ್ ಬಿ ಐಗೆ ಹೋಗುತ್ತೆ. ಈ ಬ್ಯಾಂಕ್ಗಳಲ್ಲಿ ಇರತಕ್ಕಂಥ ಹೆಚ್ಚಿನ ಹಣವು ಆರ್ ಬಿ ಐಗೆ ಹೋಗೋದ್ರಿಂದ ಮಾರುಕಟ್ಟೆಯಲ್ಲಿ ಒಂದು ಹಣದ ಪ್ರಮಾಣ, ಹಣದ ಹರಿವಿನ ಪ್ರಮಾಣ ಕಡಿಮೆ ಆಗಲಿದೆ. ಯಾಕಂದರೆ ಬ್ಯಾಂಕ್ಗಳಲ್ಲಿ ಇರತಕ್ಕಂಥ ಹಣವನ್ನು ಆರ್ ಬಿ ಐನಲ್ಲಿ ಡೆಪಾಸಿಟ್ ಇಟ್ಬಿಟ್ರೆ, ಠೇವಣಿ ಇಟ್ಬಿಟ್ರೆ, ಮಾರುಕಟ್ಟೆಯಲ್ಲಿ ಒಂದಿಷ್ಟು ಹಣ ಕಡಿಮೆ ಆಗಲಿದೆ. ಹೀಗಾಗಿ ಇದು ಏನಕ್ಕೆ ಬಳಸ್ತಾರೆ ಅಂದರೆ, ಹಣದುಬ್ಬರ ಜಾಸ್ತಿ ಆದರೆ ಈ ತಂತ್ರವನ್ನು ಬಳಸಲಾಗುತ್ತೆ, ಈ ಪಾಲಿಸಿಯನ್ನು ಬಳಸಲಾಗುತ್ತೆ, ರಿವರ್ಸ್ ರೆಪೋ ರೇಟನ್ನು. ಜನರ ಕೈಯಲ್ಲಿ ಜಾಸ್ತಿ ದುಡ್ಡು ಓಡಾಡ್ತಾ ಇದ್ರೆ ಒಂದು ಬೆಲೆಗಳಲ್ಲಿ, ಅಂದರೆ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಈ ಸರಕು ಸಾಮಗ್ರಿಗಳಾಗಿರ್ಬೋದು, ಇವುಗಳ ಬೆಲೆಯಲ್ಲಿ ಜಾಸ್ತಿ ಆಗಲಿದೆ, ಅಂದರೆ ಹಣದುಬ್ಬರ ಆಗಲಿದೆ, ಇನ್ಫ್ಲೇಷನ್ ಆಗಲಿದೆ. ಸೊ ಹೀಗಾಗಿ ಆರ್ ಬಿ ಐ ಏನು ಮಾಡುತ್ತಂದರೆ, ಈ ಬ್ಯಾಂಕ್ಗಳಲ್ಲಿ ಇರತಕ್ಕಂತಹ ಎಲ್ಲ ಹಣವನ್ನು ತನ್ನಲ್ಲಿ ಇಟ್ಕೊಳ್ಳುತ್ತೆ, ತನ್ನಲ್ಲಿ ತೆಗೆದುಕೊಳ್ಳುತ್ತೆ. ಈ ದುಡ್ಡನ್ನು ಇಟ್ಕೊಳ್ಳೋದಕ್ಕೆ ಒಂದು ಬಡ್ಡಿ ದರವನ್ನು ಬ್ಯಾಂಕ್ ವಿಧಿಸುತ್ತೆ. ಇದನ್ನೇ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. ಅಂದರೆ ಈ ಬ್ಯಾಂಕ್ಗಳಲ್ಲಿ ಇರತಕ್ಕಂಥ ಹಣವನ್ನು ತಾನು ಇಟ್ಕೊಳ್ಳೋದಕ್ಕೆ ಒಂದು ಬಡ್ಡಿ ದರವನ್ನು ಈ ಆರ್ ಬಿ ಐಯು ತನ್ನ ಬ್ಯಾಂಕ್ಗಳಿಗೆ ಕೊಡುತ್ತೆ, ಆ ಬಡ್ಡಿ ದರದಲ್ಲಿ ಹಣವನ್ನು ಹಿಂತಿರುಗಿಸುತ್ತೆ. ಇದನ್ನೇ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ.
ಮತ್ತು ನೀವು ಇಲ್ಲಿ ತುಂಬ ಗಮನಿಸಬೇಕಾಗಿರುವಂಥ ಸಂಗತಿ ಅಂದರೆ, ಯಾವಾಗಲೂ ನೆನಪಿಟ್ಕೊಂಬಿಡಿ, ಎಕ್ಸಾಮ್ನಲ್ಲಿ ಕೇಳ್ಬೋದು, ಟ್ವಿಸ್ಟಲ್ಲಿ ಕೇಳ್ತಾರೆ, ನೀವು ನೆನಪಿಟ್ಕೊಂಬಿಡಿ, ಯಾವಾಗಲೂ ರೆಪೋ ರೇಟು ರಿವರ್ಸ್ ರೆಪೋ ರೇಟ್ಗಿಂತ ಜಾಸ್ತಿ ಇರುತ್ತೆ. ಅಂದರೆ ಈ ರಿವರ್ಸ್ ರೆಪೋ ರೇಟ್ ಏನಿರುತ್ತೆ, ರೆಪೋ ರೇಟ್ಗಿಂತ ಯಾವತ್ತೂ ಕಮ್ಮಿನೇ ಇರುತ್ತೆ, ಯಾವತ್ತೂ ಈಕ್ವಲ್ ಆಗೋದಿಲ್ಲ, ಮತ್ತು ಯಾವತ್ತೂ ಜಾಸ್ತಿನೂ ಆಗೋದಿಲ್ಲ. ಮತ್ತು ಇಲ್ಲಿ ನೀವು ಗಮನಿಸಬೇಕಾಗಿರುವಂಥ ಸಂಗತಿ ಅಂದರೆ, ರಿವರ್ಸ್ ರೆಪೋ ರೇಟ್ ಯಾವಾಗಲೂ 0.25% ಮಾತ್ರ ಕಡಿಮೆ ಇರುತ್ತೆ ಯಾವಾಗಲೂ ರೆಪೋ ರೇಟ್ಗಿಂತ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಈ ರೆಪೋ ರೇಟ್ ಯಾವಾಗಲೂ 6.5% ಇದ್ದರೆ ರಿವರ್ಸ್ ರೆಪೋ ರೇಟ್ 6.25% ಇರುತ್ತೆ. ಈ ರೆಪೋ ರೇಟ್ ಯಾವಾಗಲೂ 6% ಇದ್ದರೆ ರಿವರ್ಸ್ ರೆಪೋ ರೇಟ್ 5.75 ಇರುತ್ತೆ. ಹೀಗಾಗಿ ಎಕ್ಸಾಮ್ಸ್ನಲ್ಲಿ ಈ ಥರ ಆಪ್ಷನ್ಸ್ ಕೊಟ್ಟರೆ ನೀವು ಈಸಿಯಾಗಿ ಕಂಡುಹಿಡಿಬೋದು. ಎಕ್ಸಾಮ್ನಲ್ಲಿ ಕೊಡ್ತಾರೆ ರೆಪೋ ರೇಟ್ ಇಷ್ಟಿದೆ, ರಿವರ್ಸ್ ರೆಪೋ ರೇಟ್ ಎಷ್ಟಿರ್ಬೋದು ಅಂತ ಕೇಳ್ಬೋದು. 0.25 ಯಾವತ್ತೂ ಕಡಿಮೆ ಇರುತ್ತೆ ರಿವರ್ಸ್ ರೆಪೋ ರೇಟ್. ಯಾಕಂದರೆ ಈ ಬ್ಯಾಂಕ್ಗಳಲ್ಲಿರುವಂಥ ದುಡ್ಡನ್ನು ತೆಗೆದುಕೊಂಡು ಆರ್ ಬಿ ಐ ತನ್ನಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಈ ಬ್ಯಾಂಕ್ಗಳಿಗೆ ಒಂದು ಬಡ್ಡಿ ದರವನ್ನು ಕೊಡಬೇಕಾಗತ್ತೆ. ಜಾಸ್ತಿ ಯಾಕೆ ಕೊಡಬೇಕು ಬಡ್ಡಿ ದರ? ಅದಕ್ಕೆ ಆರ್ ಬಿ ಐ ಏನು ಮಾಡುತ್ತಂದರೆ, ಕಡಿಮೆ ಬಡ್ಡಿ ದರವನ್ನು ಈ ಬ್ಯಾಂಕ್ಗಳಿಗೆ ಕೊಡುತ್ತೆ. ಈ ರಿವರ್ಸ್ ರೆಪೋ ರೇಟ್ನಿಂದ ಬ್ಯಾಂಕ್ಗಳಿಗೆ ತುಂಬ ಲಾಭವಾಗಲಿದೆ. ಯಾಕಂದರೆ ಈ ಬ್ಯಾಂಕ್ಗಳಲ್ಲಿ ಹರಿದು ಬಂದಿರುವಂತಹ ಈ ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿಯ ದುಡ್ಡು ಏನಿರುತ್ತೆ, ಇದನ್ನು ತೆಗೆದುಕೊಂಡು ಹೋಗಿ ಆರ್ ಬಿ ಐನಲ್ಲಿ ಇಡ್ತಾರೆ ಬ್ಯಾಂಕ್ಗಳವರು. ಹೀಗಾಗಿ ಈ ಬ್ಯಾಂಕ್ನಲ್ಲಿ ಇರತಕ್ಕಂತಹ ದುಡ್ಡನ್ನು ಆರ್ ಬಿ ಐನಲ್ಲಿ ಇಡೋದ್ರಿಂದ ಆರ್ ಬಿ ಐ ರಿವರ್ಸ್ ರೆಪೋ ರೇಟನ್ನು ಕೊಡುತ್ತೆ. ಹೀಗಾಗಿ ಕೆಲವೊಂದಿಷ್ಟು ಸಮಯ ಈ ಬಡ್ಡಿ ದರವನ್ನು, ಈ ಬಡ್ಡಿ ದರದ ಲಾಭವನ್ನು ಈ ಬ್ಯಾಂಕ್ಗಳು ಪಡೆದುಕೊಳ್ಳುತ್ತವೆ. ಸೊ ಹೀಗಾಗಿ ರಿವರ್ಸ್ ರೆಪೋ ರೇಟ್ ಒಂದು ಈ ಬ್ಯಾಂಕ್ಗಳಿಗೆ ವರದಾನ ಆಗಲಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಆರ್ ಬಿ ಐ ಯಾವತ್ತೂ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಜಾಸ್ತಿ ಇದ್ದರೆ, ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಜಾಸ್ತಿ ಇದ್ದರೆ, ಈ ರಿವರ್ಸ್ ರೆಪೋ ರೇಟ್ ಪಾಲಿಸಿಯನ್ನು ಯೂಸ್ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಒಂದು ಹಣದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಸೊ ಫೈನಲಿ ನೀವು ನೋಡಬೇಕಾಗಿರುವಂಥದ್ದಂದರೆ, ಈ ರೆಪೋ ರೇಟ್ ಹಾಗೂ ರಿವರ್ಸ್ ರೆಪೋ ರೇಟ್ಗಳನ್ನು ಜಾಸ್ತಿ ಮಾಡಿದರೆ, ಅಂದರೆ ಈ ಆರ್ ಬಿ ಐ ಯಾವತ್ತೂ ಜಾಸ್ತಿ ಮಾಡಿದರೆ ಮಾರುಕಟ್ಟೆಯಲ್ಲಿ ಒಂದು ಹಣದ ಪ್ರಮಾಣ ಕಡಿಮೆ ಆಗುತ್ತೆ. ಈ ಆರ್ ಬಿ ಐ ಎರಡನ್ನೂ ಜಾಸ್ತಿ ಮಾಡಿದರೂ ಕೂಡ ಒಂದು ಹಣದ ಪ್ರಮಾಣ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ಈ ರೆಪೋ ರೇಟ್ ಹಾಗೂ ರಿವರ್ಸ್ ರೆಪೋ ರೇಟ್ಗಳನ್ನು ಯಾವಾಗ ಈ ಆರ್ ಬಿ ಐ ನಿರ್ಧಾರ ಮಾಡುತ್ತಂದರೆ, 2 ತಿಂಗಳಿಗೊಮ್ಮೆ ಅಂದರೆ ವರ್ಷಕ್ಕೆ 6 ಬಾರಿ ಒಂದು ಸಭೆಯನ್ನು ನಡೆಸಿ ಪ್ರತಿ ಸಭೆಯಲ್ಲೂ ಈ ರಿವರ್ಸ್ ರೆಪೋ ರೇಟ್ ಹಾಗೂ ರೆಪೋ ರೇಟ್ಗಳ ನಿರ್ಧಾರವನ್ನು ಮಾಡುತ್ತೆ ಆರ್ ಬಿ ಐಯು. ಇದಿಷ್ಟು ರೆಪೋ ರೇಟ್ ಹಾಗೂ ರಿವರ್ಸ್ ರೆಪೋ ರೇಟ್ಗಳ ಎಕ್ಸ್ಪ್ಲನೇಷನ್ನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.